ಸಿದ್ದರಾಮಯ್ಯ ಅವರು ಹೇಳ್ತಾರೆ ಜಾತ್ಯತೀತೆ ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ, ಜೆಡಿಎಸ್ ಗೆ ಮತ ಯಾಕೆ ಹಾಕ್ಬೇಕು? ಅವ್ರದ್ದು ಯಾವ್ದಂತೆ ಈಗ ಲಿಂಗಾಯತ್ ಸಮಾಜದ ಬಗ್ಗೆ ಚರ್ಚೆ ಮಾಡಿ, ಅಯ್ಯೋ ಲಿಂಗಾಯತರೆ ನಾನು ಕ್ಷಮಿಸಿ ಲಿಂಗಾಯತರೆ ಇದು ಹೇಳ್ಕೊಂಡು ತಿರುಗ್ತವ್ರಲ್ಲ, ಇವ್ರು ಜಾತ್ಯತೀತವಾದಿನಾ? ಇವ್ರ ತಾ ಕಲಿಬೇಕಾ ಜಾತ್ಯತೀತ ಅಂತ ಏನು ಅಂತೇಳಿ? ಜೆ ಡಿ ಎಸ್ ಪಕ್ಷ ಈ ರಾಜ್ಯದಲ್ಲಿ ದೇವೇಗೌಡರು ಕೊಟ್ಟಂಥ ಕೊಡುಗೆ ಪ್ರತಿ ಸಮಾಜಕ್ಕೆ ರಾಜಕೀಯ ಶಕ್ತಿನ ಇವ್ರ ಕೈಲಿ ಯಾರ ಕೈಲಿ ಕೊಡಲಿಕ್ಕಾಗಿದೆ? ಸಿದ್ದರಾಮಯ್ಯ ಕೈಲಿ 5 ವರ್ಷ ಸರ್ಕಾರ ನಡೆಸಿದ್ರಲ್ಲ, ಕೊಟ್ಟಿದ್ದಾರೆ ಯಾರಿಗಾದರೂ? ಇವರಿಂದ ಕಲಿಬೇಕಾ ನಾವು? ಅವ್ರಿಗೆ ಯಾವ ಸಿದ್ಧಾಂತ ಇದೆ? ಅವ್ರದ್ದು ಯಾವುದಂತ ಸಿದ್ಧಾಂತ? ಸಿದ್ದರಾಮಯ್ಯವ್ರದ್ದು ಯಾವುದಂತ ಸಿದ್ಧಾಂತ ಹೇಳಬೇಕಲ್ಲ ಜನಕ್ಕೆ, ಯಾವ ಸಿದ್ಧಾಂತ ಇಟ್ಕೊಂಡಿದ್ದಾರೆ? ಕಾಂಗ್ರೆಸ್ ಸಭೆಯಲ್ಲಿ ಮಾತಾಡಬೇಕಾದ್ರೆ ಭಾಷಣ ಮಾಡ್ತಾರೆ, ಕಾಂಗ್ರೆಸ್ನ ಮುಗಿಸಿ ಅಂತಾರೆ, ಅಂದರೆ ವೃದ್ಧಿಯೊಳಗೆ ಏನಿದೆ ಅನ್ನೋದು ಹೇಳ್ತಾರೆ, ಆಮೇಲೆ ಇಲ್ಲ ಇಲ್ಲ ಬಿ ಜೆ ಪಿ ಅಂತಾರೆ. ಇದು ಅವ್ರ ಸಿದ್ಧಾಂತ. ಸಿದ್ಧಾಂತಗಳು ನಾನು ಅವ್ರಗಳಿಂದ ಕಲಿಬೇಕಾಗಿಲ್ಲ. ನಾವು ಸ್ವಲ್ಪ ಸಾರ್ವಜನಿಕ ಜೀವನದಲ್ಲಿ ನಮ್ಮದೇ ಆದಂಥ ಒಂದು ಸಾರ್ವಜನಿಕರ ಕಷ್ಟ ಸುಖ ಏನು, ಅದಕ್ಕೆ ಯಾವ ರೀತಿ ನಡ್ಕೋಬೇಕು ಅನ್ನೋ ಸ್ವಲ್ಪ ತಿಳ್ಕೊಂಡಿದ್ದೇವೆ. ಅವರಿಂದ ಕಲಿಬೇಕಾಗಿಲ್ಲ ನಾನು. ವಿಸ್ತಾರ ನ್ಯೂಸ್, ನಿಖರ ಜನಪರ.